ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನೋಡಿ ಇತ್ತೀಚೆಗೆ ನಾನೇ ಡಿಫ್ರೆಂಟಾಗಿ ರಂಗೋಲಿ ಹಾಕೋದನ್ನು ಕಲ್ತ್ಕೋತಾ ಇದ್ದೀನಿ ಇದು ನಾನೇ ಹಾಕಿದ್ದು ಸಡನ್ನಾಗಿ ಬಟ್ ಈ ರಂಗೋಲಿ ಹಾಕ್ಬೇಕಾದ್ರೆ ಸ್ವಲ್ಪ ಚುಕ್ಕೆ ಮಿಸ್ಟೇಕ್ ಆಯಿತು ಹಾಗೆ ಮ್ಯಾನೇಜ್ ಮಾಡಿದ್ದೀನಿ ಯಜಮಾನ್ರು ಪೂಜೆ ಮಾಡ್ತಾ ಇದಾರೆ ನಮ್ಮ ಮದ್ದು ಪುಟಾಣಿ ಯೋಹಿತನ್ಗೆ ಅಮ್ಮ ಸ್ನಾನ ಮಾಡಿಸ್ತಿದ್ದಾರೆ ನೋಡಿ ಇದು ನೀರಿನ ಕ್ಯಾನು ಸಿಕ್ಕಾಪಟ್ಟೆ ಕೊಳೆ ಆಗಿತ್ತು ಅಂದ್ರೆ ಒಳಗಡೆ ಜಾಸ್ತಿ ನೀರನ್ನು ಸ್ಟೋರ್ ಮಾಡಿರ್ತೀವಲ್ಲ ತರೋದಕ್ಕೆ ಯೂಸ್ ಮಾಡ್ತಿರ್ತೀವಿ ಪಾಚಿ ಕಟ್ಬಿಟ್ಟಿರುತ್ತೆ ಸೊ ಅದನ್ನು ವಾಶ್ ಮಾಡ್ತಿದ್ದೀನಿ ನೋಡಿ ಮುದ್ದು ಗೆ ಇವತ್ತು ಪಂಚೆ ಈ ಥರ ಬನೀನು ಬಿಳಿ ಬನೀನ್ ಹಾಕಿ ರೆಡಿ ಮಾಡಿದ್ದೀವಿ ಎಷ್ಟು ಮುದ್ದು ಕಾಣಿಸ್ತಾನೆ ಚಂದ ಮಕ್ಕಳಿಗೆ ಮತ್ತು ಇವನಿಗೆ ಕಮೆಂಟ್ ಮಾಡಿದ್ರು ವಿವರು ಹುಡುಗಿ ಥರ ಡ್ರೆಸ್ ಅಪ್ ಮಾಡಿ ವೀಡಿಯೋ ಮಾಡಿ ಅಂತ ಅದೇನು ಹೇಳ್ತಾರಲ್ಲ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ ಹಾಗೆ ನನಗೂ ತುಂಬಾ ಇಷ್ಟ ಹೆಣ್ಮಕ್ಳು ಅಂತಂದರೆ ಒಂದಿನ ರೆಡಿ ಮಾಡ್ತೀನಿ ಅವನಿಗೆ ಹುಡುಗಿ ಥರ ನಾನು ಹೆಂಗೆ ವಾಶ್ ಮಾಡಿದೆ ಕ್ಯಾನನ್ನ ಅಂತ ಶೇರ್ ಮಾಡ್ತೀನಿ ಇರಿ ಸ್ನೇಹಿತರೆ ಈಗ ನೋಡಿ ಇದು ಕ್ಯಾನ್ ಇಷ್ಟು ನೋ ಇವಾಗ ನೋಡಿಕೊಳ್ಳಿ ಬಿಫೋರ್ ಹೇಗಿದೆ ಅಂತ ಈ ಥರ ಆಗಿದೆ ಇದರೊಳಗೆ ಒಂದು ಸ್ವಲ್ಪ ಕಲ್ಲುಪ್ಪು ಕಲ್ಲುಪ್ಪು ಇಲ್ಲ ಅಂತಂದರೂ ಪರವಾಗಿಲ್ಲ ಅಂದರೆ ನಿಮಗೆ ಕಲ್ಲುಪ್ಪು ಹಾಕೋದಕ್ಕಿಂತ ಬೇಕಿದ್ರೆ ಒಂದು ಸ್ಪೂನ್ ಅಕ್ಕಿ ಹಾಕ್ಬಿಟ್ಟು ಇದ್ರ ಜೊತೆಗೆ ಸೋಪ್ ಆಯಿಲ್ ಬರುತ್ತಲ್ಲ ಪಾತ್ರೆ ತೊಳೆಯೋದಕ್ಕೆ ವಿಮ್ ಯಾವುದಾದ್ರು ತಗೋಬೋದು ಸೊ ಅದನ್ನು ಲಿಕ್ವಿಡ್ ಥರ ಹಾಕಿ ಸೊ ಲಿಕ್ವಿಡ್ ಥರ ಹಾಕ್ಬಿಟ್ಟು ಚೆನ್ನಾಗಿ ಕ್ಯಾಪ್ ಹಾಕ್ಬಿಟ್ಟು ಶೇಕ್ ಮಾಡಬೇಕು ಈ ಕ್ಯಾನನ್ನು ಅವಾಗಲೇ ನೋಡಿದ್ರಿ ಮತ್ತು ಈಗ ಮತ್ತೆ ನೋಡ್ತಿದ್ದೀರಾ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗುತ್ತೆ ಒಟ್ಟಿನಲ್ಲಿ ನೀಟಾಗಿ ಕ್ಲೀನ್ ಆಗುತ್ತೆ ಒಳಗಡೆ ಎಲ್ಲ ನೋಡಿ ಸ್ನೇಹಿತರೆ ಒಂದು ಸಿಕ್ಕಾಪಟ್ಟೆ ಆಟ ಒಂದು ಫೋಟೋ ತೆಗ್ಗೋಣ ನಿಂತ್ಕೊ ಅಂತಂದರೆ ಇದೇ ಓಡಾಟ ಗೋಲಿ ಆಡ್ತಿದ್ದಾನ ಅವನು ಅವನ ಹಿಂದೆ ನಾನು ಓಡಾಡ್ತಾ ಇದ್ದೀನಿ ನಿಂತ್ಕೋಪ ನಿಂತ್ಕೋಪ ಅಂತೇಳಿ ನಿಂತ್ಕೋತಾ ಇಲ್ಲ ಗೋಲಿ ಹಿಡ್ಕೊಂಡು ಗೋಲಿ ಆಟ ಅಂತ ಅದು ಇಲ್ಲೆಲ್ಲ ಮನೆ ಹತ್ರ ಮಕ್ಕಳು ಆಡ್ತಾರಲ್ಲ ನೋಡ್ತಾನಲ್ಲ ಸೊ ಅದಕ್ಕೆ ಮತ್ತಿನ್ನು ಅವನಿಗೆ ಹಾಲು ಕುಡಿಸ್ತಿರ್ಲಿಲ್ಲ ಇಲ್ಲಿ ನಮ್ಮ ಮಾಮವ್ರ ಮನೆ ಸೊ ಇಲ್ಲ ಪಕ್ಕಪಕ್ಕನೇ ಇರೋದ್ರಿಂದ ಹೋಗ್ಬಿಡ್ತಾನೆ ಅಲ್ಲೇ ಟಿಫನ್ನು ಎಲ್ಲ ತಿನ್ಕೊಂಬರ್ತಾನೆ ಎಲ್ಲ ಆಸೆ ಅವರಿಗೆ ಕರ್ಕೊಂಡು ಹೋಗ್ತಾರೆ ಮಕ್ಕಳು ಸಿಕ್ಕಾಪಟ್ಟೆ ಆಟಕ್ಕೆ ಬಳಗ್ಬಿಟ್ರೆ ಆಟ ಆಡೋದ್ರ ಕಡೆ ಅವ್ರಿಗೆ ತುಂಬಾ ಕಾನ್ಸಂಟ್ರೇಷನು ಇಂಟ್ರೆಸ್ಟು ಅಂತ ಅಂದರೆ ಅವ್ರ ಊಟದ ಕಡೆ ಗಮನವೇ ಇರೋಲ್ಲ ಎಷ್ಟ ಆಟ 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 ಹೀಗೆ ನೋಡಿ ನಾನು ಒಂದು ಫೋಟೋ ತೆಗ್ಯಣ ಅಂದ್ರೆ ಅವನ್ನ ನಿಂತ್ಕೋತಾ ಇಲ್ಲ ಅಷ್ಟು ಆ್ಯಕ್ಟಿವ್ ಆಗಿ ಆಡ್ತಿರ್ತಾನೆ ನಾನು ಏನಿದ್ದರೂ ಅವನು ಮಲಗಿದ್ದಾಗ ವೀಡಿಯೋ ಶೂಟ್ ಮಾಡಿಕೊಂಡ್ರೆ ಸರಿ ಮತ್ತು ಅವನಿಗೆ ದಿನಕ್ಕೆ ನಾನು ಎರಡು ಟೈಮ್ ಹಾಲನ್ನು ಕುಡಿಸ್ತೀನಿ ಮಾರ್ನಿಂಗು ಮತ್ತು ಸಂಜೆ ಸಮಯದಲ್ಲಿ ಕೊಡ್ತೀನಿ ಹಾಲು योहित बाग बा योहित लला कु बेगा बेगा ಈ ಕಡೆಯಿಂದ ಬ ರಂಗೋಲಿ ತುಳಿಬಾರ್ದು ಬೇಗ ಹ್ಞೂ ರಂಗೋಲಿ ತುಳ್ದಿಲ್ಲ ಹೊಸಲು ಮೇಲೆ ಕುತ್ಕೋಬಾರ್ದು ಕೆಳಗಡೆ ಕುತ್ಕೋ ಕೆಳಗಡೆ ಕುತ್ಕೋ ಚಡ್ಡಿ ಚಡ್ಡಿ ಅದೇನೇ ಇರಲಿ ಮಕ್ಕಳಿಗೆ ರೆಡಿ ಮಾಡಿ ನೋಡೋದೆ ಚೆಂದ ಈ ಹಬ್ಬದಿಂದಲಂತೂ ಹೆಣ್ಮಕ್ಳು ಇದ್ಬಿಟ್ರ ಮನೇಲಿ ಹಬ್ಬ ಅಂತಲೇ ಹೇಳ್ಬೋದು ಅವ್ರಿಗೆ ಸರ ಬಳೆ ಕಲ್ಚರ್ಡ್ ಆಗಿರೋ ಬಟ್ಟೆಗಳು ತಲೆಬಾಚಿ ಬೈ ತಲೆ ಬಿಟ್ಟು ಹೀಗೆಲ್ಲ ಹಾಕಿ ಚಂದ ರೆಡಿ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂದರೆ ಅದೇ ಹೇಳೋದು ಮಕ್ಕಳಿದ್ರೆ ಮನೇಲಿ ಒಂಥರ ಹಬ್ಬ ಅವರು ಇದ್ಬಿಟ್ರೆ ಅಂತೂ ದಿನಾನೂ ಹಬ್ಬ ಅಂತಲೇ ಹೇಳ್ಬೋದು ಇಲ್ಲೆಲ್ಲ ಹಾವು ಹಾವು ಬಂದಿತ್ತು ಗೊತ್ತು ತಾನೆ ಹಾವು ಪಂಚ ಉಟ್ಕೊಂಡು ಓಡಾಟ ಜಾಸ್ತಿ ಆಗ್ಬಿಟ್ಟೈತಿ ಇವತ್ತು ನಡಿ ಮನೆಗೆ ನಡಿ ಮನೆಗೆ ಎಲ್ಲೋಗೋದು ಇವಾಗ ಡ್ಯಾಡಿ ಕಾರಲ್ಲಿ ಹೋಗಲ್ಲ ಡ್ಯಾಡಿ ಕಾರಲ್ಲಿ ಹೋಗಲ್ಲ ಬಾ ಬಾ ಬಚ್ಚಿನ್ ಬಚ್ಚಿನ್ ಜಾರ್ಬುಟ್ಟಿಯ ಕೆಳಗಡೆಗೆ ಸರ್ರಂತ ಏನು ಇನ್ನೇನು ಸಾಕು ಬಾ ಸಾಕು ಫೋಟೋ ತೆಗ್ಸ್ಕೊಂಡಿದ್ದು ಬಾ ಹ್ಞೂ ಎಷ್ಟು ತೆಗಿಯೋದು ಫೋಟೋ ಹ್ಞೂ ಇನ್ನೇನು ಕೆಲಸ ನೀನು ಫೋಟೋ ತೆಗಿಯೋದು ಏನು ಏನು ಇನ್ನೂ ಚೂರು ತೆಗಿ ಏನೇನೋ ಸರ್ಕಸ್ ಮಾಡಿ ಅಂತೂ ಇಂತೂ ಇಲ್ಲಿ ಹತ್ರ ಬಂದಿದ್ನಲ್ಲ ಇಲ್ಲಾದರೂ ಕೂರಿಸಿ ಒಂದು ಫೋಟೋ ತೆಗಿಯಣ ಅಂತಂದರೆ ನೋಡಿ ಅದು ಪೋಸ್ ಕೊಡ್ತಿರೋದು ನಾನು ಹಿಂಗೆ ಈ ಥರ ತೋರಿಸು ಅಂತ ಇದ್ದೀನಿ ಕೈ ಬೆರಳನ್ನು ಅವನು ನಾನೇನು ಹೇಳಿದ್ರೆ ಅವನೇನೋ ಮಾಡ್ತಾನೆ ನೋಡಿ ಅವರು ಏನು ಮಾಡಿದ್ರು ಚಂದನೇ ಮಕ್ಕಳು ಅವ್ರದ್ದೇ ಆದಂಥ ಒಂಥರ ಕ್ಯೂಟ್ನೆಸ್ಸು ಅವನು ಒನ್ ಟು ತ್ರೀ ಫೋರ್ ಹೇಳೋಕೆ ಶುರು ಮಾಡಿಬಿಟ್ಟ ಮೊನ್ನೆ ನನಗೆ ತಲೆಗೆ ಎಣ್ಣೆ ಹಚ್ಚಬೇಕಾದ್ರೆ ನಮ್ಮಮ್ಮನ ವ್ಲಾಗಲ್ಲಿ ನೋಡಿದ್ರಿ ನೋಡಿದವರು ಕೆಲವರು ಕೇಳಿದ್ರಿ ಸಿಸ್ಟರ್ ನಿಮ್ಮಮ್ಮ ನಿಮಗೆ ಅಮ್ಮನ ಥರನೇ ಕಾಣಿಸಲ್ಲ ನಿಮ್ಮ ಸಿಸ್ಟರ್ ಥರ ಕಾಣಿಸ್ತಾರೆ ಅಂತ ಹೇಳಿ ನನಗೆ ಖುಷಿಯಾಯಿತು ಒಂಥರ ನಗುವಂತು ನಮ್ಮಮ್ಮ ಯಾವ ಪಾರ್ಲರ್ಗೆ ಹೋಗೋಲ್ಲ ಎಲ್ಲೂ ಹೋಗೋಲ್ಲ ಏನಿದ್ರು ನ್ಯಾಚುರಲ್ ಅವರು ಆ್ಯಕ್ಟಿವ್ ಆಗಿರ್ತಾರೆ ಸದಾ ಆ್ಯಕ್ಟಿವಾಗಿ ಆಗಿ ಕೆಲಸ ಮಾಡ್ತಾರೆ ಮತ್ತು ನನ್ನ ಮದುವೆ ಫೋಟೋಗಳಲ್ಲಿ ನೋಡಿದರೆ ನೀವು ನಾನು ಹೇಗಿದೆ ಅಂತ ನೋಡ್ಬೋದು ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗೋದಕ್ಕೆಲ್ಲ ಕಾರಣ ಇದೆ ಯಾವಾಗಲಾದರೂ ಹೇಳ್ತೀನಿ ರಾತ್ರಿ ಸಾಂಬಾರಿಗೆ ನೋಡ್ರಿ ಬಡವರ ಮನೆ ಸಾಂಬಾರಿದು ಅಂತಲೇ ಹೇಳ್ಬೋದು ಎಷ್ಟು ರುಚಿ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಟೊಮೆಟೊ ಈ ಥರ ಮಧ್ಯಭಾಗಕ್ಕೆ ಅಂತ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಅಂದರೆ ಇದು ಮುಳುಗುವಷ್ಟು ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಅಂಥೇಳಿ ಇಡಬೇಕು ಮುದ್ದೆ ಜೊತೆಗೆ ಇದು ಸೂಪರ್ ಕಾಂಬಿನೇಷನ್ ಕೊಡುತ್ತೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ನೋಡಿ ಬೇಯೋದಕ್ಕೆ ಅಂಥೇಳಿ ಇಟ್ಟಿದ್ದೀನಿ ಈಗ ಇದು ಸ್ವಲ್ಪ ಸಾಫ್ಟಾದ ನಂತರ ಬೆಂದಮೇಲೆ ಚೌಟಲ್ಲಿ ನೋಡಿ ಈ ಥರ ಮೊದಲು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ರಸನ ತಗೊಂಡು ನಂತರ ಅಮ್ಮ ಕೈಯೆಲ್ಲ ಇದನ್ನು ನೋಡಿ ಈ ಥರ ಹಿಂಡ್ತಾ ಇದ್ದಾರೆ ಅಂದರೆ ಇದರಲ್ಲಿ ಟಮೆಟೋನ ಅಂದರೆ ಪಲ್ಪು ಟೊಮೆಟೋನ ಸಪ್ರೇಟ್ ಮಾಡ್ಕೊಂಡಿದ್ದಾರೆ ಅದರ ರಸ ಎಲ್ಲ ಒಂದು ಬೌಲಿಗೆ ಹಾಕೊಂಡಿದ್ದಾರೆ ಹಣ್ಣನ್ನು ಅಷ್ಟೇ ಕಿವುಚ್ಬಿಟ್ಟು ಉಚ್ಬಿಟ್ಟು ಹಣ್ಣಿನ ಸ್ವಲ್ಪ ರಸನ ಹಿಂಟ್ಕೋತಾರೆ ಮತ್ತು ಹುಣಸೆಹಣ್ಣನ ಈ ಒಂದು ಜಾರಿಗೆ ಅಂತೇಳಿ ಹಾಕೋತಾರೆ ಈಗ ನೋಡಿ ಇದೆರಡನ್ನೂ ರುಬ್ಕೊಂಡು ನಾವಿಲ್ಲಿ ಏನು ತೊಗೊಂಡಿದ್ದೀವಿ ಅದಕ್ಕೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಸಣ್ಣ ಈರುಳ್ಳಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನ ಜಚ್ಕೋತಾ ಇದ್ದಾರೆ ಸೊ ಬೆಳ್ಳುಳ್ಳಿ ಕ್ರಷ್ ಮಾಡಿಕೊಂಡು ಅದನ್ನು ರಾಗೆ ನೋಡಿ ಪಾತ್ರೆ ಇನ್ನು ಇದನ್ನು ಬೇಯೋದಕ್ಕೆ ಅಂತ ಹೇಳಿಟ್ಟಿಲ್ಲ ಆ ಬೆಳ್ಳುಳ್ಳಿನ ಈ ಟೊಮೆಟೊ ಮತ್ತು ಹುಣ್ಸೆಣ್ಣು ಇದನ್ನೇನು ರುಬ್ಕೊಂಡೆಲ್ಲ ಹಾಕಿದ್ದೀವಿ ಸೊ ಅದಕ್ಕೆ ಹಾಕಿದ್ದೀವಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇಲ್ಲಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀವಿ ಈರುಳ್ಳಿನ ಯಾವ ಥರ ಅಂತಂದರೆ ಸ್ವಲ್ಪ ದಪ್ಪ ದಪ್ಪದಾಗೆ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ನಾನು ಹಾಗಲೇ ಹೇಳ್ದಾಗೆ ಈ ಸಾಂಬಾರಿಗಾದರೆ ಸಣ್ಣ ಈರುಳ್ಳಿ ಚೆನ್ನಾಗಿರುತ್ತೆ ಈ ದಪ್ಪ ದಪ್ಪ ಈರುಳ್ಳಿಗಿಂತ ಮತ್ತು ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತ ಹೇಳಿಟ್ಟು ಅದಕ್ಕೆ ಅವರೆ ಹಾಕಿ ನೋಡಿ ಹುರ್ಕೋತಾ ಇದ್ದೀವಿ ಇಲ್ಲಿ ಇದು ಬಾಯಿ ಬಿಟ್ಕೋಬೇಕು ಪಟ 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 ಅಂತ ಆಗುವಷ್ಟು ಅಷ್ಟರಲ್ಲಿ ಇಲ್ಲಿ ಏನು ಕಟ್ ಮಾಡ್ಕೊಂಡಿದ್ದೀವಿ ಈರುಳ್ಳಿ ಅದನ್ನು ಅಷ್ಟೆ ರಾ ಆಗೇ ಪಾತ್ರೆಗೆ ಹಾಕ್ತಾಯಿದ್ದೀವಿ ಸೊ ನೋಡ್ತಿರ್ಬೋದು ನೀವು ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಮತ್ತು ಮತ್ತೆ ಇದ್ದೀನಿ ಈಗ ಕಾಳು ಹತ್ರ ಪಾಡಿಗೆ ಅದು ಒಂದು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ನೋಡಿ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ವಿ ಅಂದರೆ ಆ ಪಾತ್ರೆಯಿಂದ ಈ ಪಾತ್ರೆಗೆ ಹಾಕ್ಕೊಂಡಿದ್ದೀವಿ ಅಷ್ಟೆ ಸೊ ಈಗ ಇದಕ್ಕೆ ಸಾಂಬಾರು ಪುಡಿ ನಾನು ಹಿಂದೂ ಇನ್ಫಾರ್ಮೇಶನ್ ಚಾನಲಲ್ಲಿ ಹಾಕಿದ್ದೀನಿ ನೋಡಿ ಫಸ್ಟ್ ವಿಡಿಯೋ ಸಾಂಬಾರು ಪುಡಿ ಯಾವ ಥರ ಮಾಡ್ಕೊಳ್ಳಿ ನಾವು ಲಾಸ್ಟ್ ಇಯರ್ ಮಾಡಿದ್ದು ಶೂಟ್ ಅದು ಈ ವರ್ಷವೂ ಅಷ್ಟೇ ಒಂದು ವರ್ಷ ಹಾಳಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಈಗ ಇದಕ್ಕೆ ಸಾಂಬಾರು ಪುಡಿ ಒಂದೆರಡು ಸ್ಪೂನ್ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀವಿ ಕಾಳನ್ನು ಹುರ್ಕೋತಾ ಇದ್ದೀವಿ ಈಗ ಇದನ್ನು ಸ್ಟವ್ ಮೇಲೆ ಕಾಯೋದಕ್ಕೆ ಅಂಥೇಳಿ ಇಡ್ತಾ ಇದ್ದೀವಿ ಇನ್ನೊಂದು ಕಡೆ ಕಾಳನ್ನು ಹುರಿತಾ ಇದ್ದೀವಿ ಆಗಿಬಿಡುತ್ತೆ ಇದು ಕಾಳು ಹುಳಿ ಅಂತ ಕರೀತಾರೆ ಇಷ್ಟು ಬೇಗ ಕ್ವಿಕ್ ಆ್ಯಂಡ್ ಈಸಿ ಆಗಿಬಿಡುತ್ತೆ ಈ ರೆಸಿಪಿ ಬೇಗ ಮಾಡ್ಕೊಬೋದು ಇನ್ನೇನು ಇದು ಸಾರು ಕುದಿ ಬರ್ತಿದೆ ಇನ್ನೊಂದು ಕಡೆ ಕಾಳನ್ನು ಕೂಡ ಹುರಿದುಕೊಂಡಿದ್ದು ಆಗಿದೆ ಇವಾಗ ಈ ಕಾಳಿಗೆ ನೋಡಿ ನೀರನ್ನು ಇದ್ದೀವಿ ನೀರನ್ನು ಹಾಕ್ಬಿಟ್ಟು ಈ ಥರ ಬಸೀತಾ ಇದ್ದೀವಿ ಬಿಸಿ ಕಾಳಿಗೆ ಯಾಕಂದರೆ ಕಾಳು ಈ ವಯಸ್ಸಾದವ್ರಿಗೆಲ್ಲ ಕಡಿಯೋಕ್ಕಾಗಲ್ಲ ಕಟುಂಬ್ ಕಟುಂಬ್ ಅನ್ನತ್ತಲ್ಲ ಅದಕ್ಕೋಸ್ಕರ ಈ ಥರ ನೀರು ಹಾಕ್ಬಿಟ್ಟು ನಂತರ ಬಸಿದ್ಬಿಟ್ಟು ಹಾಕಿದ್ರೆ ಕಾಳು ಸಾಫ್ಟಾಗಿರುತ್ತೆ ಅಂತ ಹೇಳಿ ಸೊ ನೋಡಿ ಕಾಳನ್ನು ಹಾಕಿ ಆಲ್ರೆಡಿ ಕುದಿ ಬಂದಿದೆ ಸಾಂಬಾರು ಕುದೀತಾ ಇದೆ ಇದಕ್ಕೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೋದು ಸೊ ನೋಡಿ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿದರೆ ಟೇಸ್ಟಿಯಾದ ರುಚಿಕರವಾದ ಹುರಕಾಳು ಉಳಿ ಸಾಂಬಾರು ಸವಿಯಲು ಸಿದ್ಧ ಅಂತಲೇ ಹೇಳ್ಬೋದು ಸೂಪರ್ ಟೇಸ್ಟ್ ಇರುತ್ತೆ ಸ್ನೇಹಿತರೆ ನಾನು ಆಗಲೇ ಹೇಳಿದಾಗೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಮುದ್ದೆ ಒಂದು ಕಡೆ ಮಗನಿಗೆ ಎಕ್ಸಾಮ್ ಇದೆ ಸೋಮವಾರದಿಂದ ಅವನಿಗೆ ಓದಿಸ್ತಾ ಇದ್ದೀನಿ ಇನ್ನೊಂದು ಕಡೆ ಯೋಹಿತ ನೋಡಿ ಅವ್ನು ತುಂಬ ತೀಟೆ ಮಾಡ್ತಾಯಿದ್ದ ಟ್ಯಾಬಲ್ಲಿ ಕೆಲವೊಮ್ಮೆ ಯಾವಾಗಲೂ ಮೊಬೈಲ್ ಕೊಟ್ಟೆ ತಿನ್ನಿಸ್ತೀನಿ ಅಂತೆಲ್ಲ ನೋಡ್ತಿರ್ತಿರಲ್ಲ ನೋಡಾಡ್ಕೊಂಡು ಆಟಾಡ್ಕೊಂಡು ಎಲ್ಲ ತಿಂತಿರ್ತಾನೆ ಬಟ್ ಕೆಲವೊಂದು ಸಲ ಈ ಥರ ಟ್ಯಾಬಲ್ಲಿ ಹಾಕ್ಕೊಟ್ರೆ ನೋಡಿಕೊಂಡು ಅವನಿಗೆ ಓದಿಸೋಕೆ ಬಿಡ್ತಿಲ್ಲ ತುಂಬ ತುಂಟ ಆಗಿದ್ನಲ್ಲ ಸೊ ಅದಕ್ಕೆ ಟಾಪ್ ನೋಡ್ತಿದ್ದಾನ ಅವ್ನಿಗೆ ಊಟ ಮಾಡಿಸ್ತಾ ಇನ್ನು ಮಗನಿಗೆ ಇದ್ದೀನಿ ಸೊ ಮಕ್ಕಳದು ಊಟ ಎಲ್ಲ ಆಗಿದ್ದಾದಮೇಲೆ ನಾನು ಊಟ ಮಾಡ್ತಾಯಿದ್ದೀನಿ ಕಾಳು ಹುಳಿ ಸಾಂಬಾರು ಮುದ್ದೆ ಸೂಪರ್ ರುಚಿಯಾಗಿರುತ್ತೆ ಕೆಲವೊಂದು ಸಲ ಹೀಗೆ ಸೈಲೆಂಟಾಗಿರ್ತಾನೆ ಕೆಲವೊಂದು ಸಲ ಭಾರಿ ತುಂಟಿತಾನ ಮಾಡ್ತಾನೆ ಮಕ್ಕಳಂದರೆ ಅಷ್ಟೇ ಒಂದೊಂದು ಸಲ ತೀಟೆ ಎಲ್ಲ ಮಾಡ್ತಾರೆ ಎಂಜಾಯ್ ಮಾಡಬೇಕು ನಾವು ಪ್ರತಿಯೊಂದು ಮೂಮೆಂಟನ್ನು ತಾಯ್ತನದ ಒಂದು ಪ್ರತಿಕ್ಷಣನೂ ಇವಾಗ ನೋಡಿ ಮುದ್ದೆ ಜೊತೆ ಕಾಂಬಿನೇಷನ್ ಹುರಕಾಳು ಉಳಿ ತಿಂದುಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಸೂಪರ್ ಸೂಪರ್ ಉಂಟು ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿದೆ ಸೊ ಊಟ ಎಲ್ಲ ಮಾಡಿದ್ದಾಯಿತು ಆಮೇಲೆ ಒಂಚೂರು ವೀಡಿಯೋ ಗಿಡಿಯೋ ಶೂಟ್ ಮಾಡೋಣ ಅಂತ ನೋಡ್ತಿದ್ದೀರಲ್ಲ ಸ್ನೇಹಿತರೆ ನಾನು ಮಾತಾಡ್ತಿದ್ರೆ ಅವನು ಮಾತಾಡ್ತಾನೆ ಸಲ ವಾಯ್ಸ್ ಅವರ್ ಕೊಡಕ್ ಬಂದ್ರೆ ಅವನು ವಾಯ್ಸ್ ಅವರ್ ಕೊಡ್ತಾನೆ ಆದ್ರೂ ಕೂಡ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ ವಿಡಿಯೋಸ್ ನೋಡ್ತಿದ್ದೀರಾ ತುಂಬಾನೇ ಥ್ಯಾಂಕ್ಸ್ ಎಲ್ರಿಗೂ ನೆಕ್ಸ್ಟು ಭಾನುವಾರದ ಬಾಡು ಊಟ ನಾನ್ ವೆಜ್ ಸ್ಪೆಷಲ್ ವ್ಲಾಗ್ ಹಾಕ್ತೀನಿ ಯಾಕಂದರೆ ಸೋಮವಾರ ಚಿನ್ಮಯನ್ ಬರ್ತಡೇ ಇದೆ ಎಕ್ಸಾಮ್ ಇದೆ ಭಾನುವಾರ ಬಂದು ಅವನಿಗೆ ನಾನ್ ವೆಜ್ ಇಷ್ಟ ನಾವು ಸೋಮವಾರ ತಿನ್ನಲ್ಲ ಸೊ ಭಾನುವಾರನೇ ಅವನಿಗೆ ನಾನ್ ವೆಜ್ ರೆಸಿಪೀಸ್ನೆಲ್ಲ ಮಾಡ್ಕೊಡೋಣ ಅಂತ ತಮಿಲ್ರಿಗೂ ತುಂಬ ಥ್ಯಾಂಕ್ಸ್ ತುಂಬ ಹೃದಯದ ಧನ್ಯವಾದಗಳು